ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಆರೋಗ್ಯಕರವಾದಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಇವತ್ತು ಮಾಡ್ತಾ ಇರೋದು ರಾಗಿಯಲ್ಲಿ ಒಂದು ರೆಸಿಪಿ ಮಾಡ್ತಾ ಇರೋದು, ಒಂದು ಸ್ವೀಟ್ ಇದು. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲು ನಾನಿಲ್ಲಿ ಅರ್ಧ ಕಪ್ ರಾಗಿ ಹುಡಿ ತಗೊಂಡಿದ್ದೀನಿ. ಅರ್ಧ ಕಪ್ ರಾಗಿ ಹುಡಿಗೆ ಒಂದು ಕಪ್ ನೀರು ಹಾಕ್ತಾ ಇದ್ದೀನಿ. ನಾವೆಷ್ಟು ತಗೋತೀವೋ ಅದರ ಡಬಲ್ ನೀರು ತಗೋಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟು ಕಟ್ಕೋಬಾರ್ದು. ಆ ರೀತಿ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಇದು ರೆಡಿ ಆಗಿದೆ. ಇದನ್ನು ರೆಸ್ಟ್ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ. ಇನ್ನೇನು ಮಾಡಬೇಕಂದ್ರೆ ಒಂದು ಪ್ಯಾನ್ ತಗೊಳ್ಳಿ, ಅದಕ್ಕೆ ಈ ನಾವು ಮಿಕ್ಸ್ ಮಾಡಿಟ್ಟ ರಾಗಿಯ ಮಿಕ್ಸನ್ನು ಹಾಕೋಬೇಕು, ಸೋಸಿ ಹಾಕೋಬೇಕು. ಯಾಕಂದರೆ ಅದು ಹೊರಗಿನ ಕವರ್ ಎಲ್ಲ ಹುಡಿಯಲ್ಲಿರುತ್ತೆ, ಅದೆಲ್ಲ ನಮಗೆ ಈ ರೆಸಿಪಿಗೆ ಬೇಡ, ಅದು ಚೆನ್ನಾಗಿರಲ್ಲ. ನೋಡಿ, ಇದು ಬೇಡ ನಮಗೆ, ವೇಸ್ಟ್ ಇದು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ, ನಾನಿಲ್ಲಿ ಅರ್ಧ ಕಪ್ಪು ಬೆಲ್ಲ ಹಾಕ್ತಾ ಇದ್ದೀನಿ. ಅದು ಕರೆಕ್ಟ್ ಇರುತ್ತೆ ಸ್ವೀಟ್. ಆಮೇಲೆ ಜಾಸ್ತಿ ಸ್ವೀಟ್ ಇಷ್ಟಪಡೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳಿ. ಇಷ್ಟೊತ್ತು ನಾನು ಸ್ಟವ್ ಆನ್ ಮಾಡಿರಲಿಲ್ಲ, ಇವಾಗ ಮಾಡಿಬಿಟ್ಟು ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನೀವೇನು ಮಾಡಬೇಕಂದ್ರೆ ಕೈ ಬಿಡಬಾರ್ದು, ನಾವು ಕೈ ಆಡಿಸ್ತಾನೇ ಇರಬೇಕು. ಒಂದು ವೇಳೆ ಕೈ ಬಿಟ್ಟರೆ ಕೂಡಲೇ ಅದು ಗಟ್ಟಿಯಾಗಿ ಬಿಡುತ್ತೆ, ಅಂದರೆ ಅಲ್ಲಲ್ಲಲ್ಲಿ ಗಟ್ಟಿಯಾಗಿ ಬಿಡುತ್ತೆ. ಆ ರೀತಿ ಆಗಬಾರ್ದು, ಅದಕ್ಕೋಸ್ಕರ ಕೈ ಬಿಡದೆ ಇದನ್ನು ಮಿಕ್ಸ್ ಮಾಡ್ತಾ ಇರಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಒಂದು ಚಿಟಿಕೆ ಉಪ್ಪು, ಅಂದರೆ ಟೇಸ್ಟ್ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ. ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಬೆಲ್ಲ ಎಲ್ಲ ಕರಗಬೇಕಿದ್ರಲ್ಲೇ. ಈ ರೀತಿ ನೋಡಿ, ಇವಾಗ ಗಟ್ಟಿಯಾಗ್ತಾ ಬರ್ತಾ ಇದೆ. ನೋಡಿ, ಈ ರೀತಿ ಆಗಿದೆ ನಮ್ಮ ರೆಸಿಪಿ. ಇದನ್ನು ಚೆನ್ನಾಗಿ ಸ್ವಲ್ಪ ಈ ರೀತಿ ಅಲ್ಲಲ್ಲಿ ಪ್ರೆಸ್ ಮಾಡ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇವಾಗ ನೋಡಿ ಗಟ್ಟಿಯಾಗ್ತಾ ಬಂದಿದೆ. ನೋಡಿ, ನಮ್ಮ ಈ ರೆಸಿಪಿ ಚೆನ್ನಾಗಿ ಗಟ್ಟಿಯಾಗ್ತಾ ಬಂದಿದೆ. ಇನ್ನು ಇದಕ್ಕೆ ನಾನು 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇಲ್ಲಿ ನಿಮಗೆ ಅರ್ಧ ಕಪ್ಪಿಗೆ 2 ಸ್ಪೂನ್ ಬಳಸೋದು ಇಷ್ಟ ಇಲ್ಲ ಅಂದರೆ 1 ಸ್ಪೂನ್ ಬೇಕಿದ್ರೂ ಬಳಸ್ಬೋದು. 2 ಸ್ಪೂನ್ಗಿಂತ ಜಾಸ್ತಿ ಬಳಸಬೇಡಿ. ಅಂದರೆ ತುಪ್ಪ ಅಷ್ಟೊಂದು ಜಾಸ್ತಿ ಹಾಕೋದು ಇಷ್ಟ ಇಲ್ಲ ಅಂದರೆ ನಿಮಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ರು ತೊಂದರೆ ಏನಿಲ್ಲ. 2 ಸ್ಪೂನ್ ಆದರೆ ಕರೆಕ್ಟ್ ಆಗುತ್ತೆ, ರುಚಿ ಎಲ್ಲ ಕರೆಕ್ಟ್ ಇರುತ್ತೆ. ನೋಡಿ, ತುಪ್ಪ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಕಡೆ ತುಪ್ಪ ಸಿಗಬೇಕು. ಆಮೇಲೆ ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ ನಾನು. ಇಲ್ಲಿ ನಿಮಗೆ ಯಾವುದೇ ಡ್ರೈ ಫ್ರೂಟ್ಸ್ ಬಳಸ್ಬೋದು, ಇದಕ್ಕೆ ಒಣದ್ರಾಕ್ಷಿ ಅಥವಾ ಬಾದಾಮಿ, ಯಾವುದೇ ನಿಮಗೆ ತುಂಡು ತುಂಡು ಮಾಡಿಬಿಟ್ಟು ಹಾಕೋಬಹುದು. ನೋಡಿ, ಇವಾಗ ಇದು ರೆಡಿ ಆಗಿದೆ. ನೋಡಿ, ಚೆನ್ನಾಗಿ ಪ್ಯಾನ್ ಎಲ್ಲ ಬಿಟ್ಟು ಬರ್ತಾ ಇದೆ, ಕಲರ್ ಎಲ್ಲ ಚೇಂಜ್ ಆಗಿದೆ. ನೋಡಿ, ಇಲ್ಲಿ ರೆಡಿ ಆಗಿದೆ. ಇದನ್ನು ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಇದನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಇದೆ. ತುಪ್ಪನ್ನು ಸವರಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಆಲ್ರೆಡಿ ಇದೆ, ಇದೇನು ಅಂಟಲ್ಲ ಪ್ಲೇಟಿಗೆ ಅಷ್ಟೇನು. ಇನ್ನು ಇದನ್ನು ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಇವಾಗ ಪೀಸ್ ಪೀಸ್ ಆಗಿ ತಿನ್ನೋದು ಇಷ್ಟ ಅಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಇಲ್ಲ ನಿಮಗೆ ಹಾಗೆ ಸ್ಪೂನಲ್ಲಿ ತಿನ್ನಬೇಕಂದ್ರೆ, ಕೇಸರಿ ಬಾತ್ ಎಲ್ಲ ತಿನ್ನುವಾಗೆ ತಿನ್ನಬೇಕಿದ್ರೆ ಇವಾಗಲೇ ಬಿಸಿ ಬಿಸಿನೇ ಸರ್ವ್ ಮಾಡ್ಬೋದು. ನಾನು ಇದನ್ನು ಪೀಸ್ ಪೀಸ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಆರಲಿ ಇದು. ನೋಡಿ, ಇವಾಗ ಫುಲ್ಲಾಗಿ ಆರಿದೆ. ನಮ್ಮ ಆರೋಗ್ಯಕರವಾದಂತಹ ರಾಗಿ ಹಲ್ವಾ ಇಲ್ಲಿ ರೆಡಿ ಆಗಿದೆ. ಇನ್ನು ಇದನ್ನು ತುಂಡು ಮಾಡಬೇಕು, ನಿಮ್ಗೆ ಯಾವ ಶೇಪ್ಗೆ ಬೇಕೋ ಆ ರೀತಿ ನಿಮಗೆ ಇದನ್ನು ತುಂಡು ಮಾಡ್ಬೋದು. ನೋಡಿ, ಈ ರೀತಿಯಾಗಿದೆ ನಮ್ಮ ಹಲ್ವಾ. ತುಂಬಾ ಚೆನ್ನಾಗಿರುತ್ತೆ ಇದು, ಆರೋಗ್ಯಕರವಾದಂಥ ಒಂದು ಹಲ್ವಾ. ಮಕ್ಕಳಿಗೆಲ್ಲ ಖಂಡಿತ ಮಾಡಿಕೊಡ್ಬೋದು, ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಇದು ತಿನ್ನುವಾಗ ನಮಗೆ ರಾಗಿ ಹಲ್ವಾ ಅಂತ ಅಷ್ಟು ಬೇಗನು ಗೊತ್ತಾಗಲ್ಲ. ನೋಡಿ, ಈ ರೀತಿ ಇರುತ್ತೆ ನಮ್ಮ ಹಲ್ವಾ. ಸೂಪರ್ ಟೇಸ್ಟಿ ಆಗಿರುವಂತಹ ಒಂದು ಆರೋಗ್ಯಕರವಾದಂಥ ಒಂದು ರೆಸಿಪಿ ಇವತ್ತು ಮಾಡಿರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಟ್ಬಿಡಿ. ಅದೇ ರೀತಿ ಎಲ್ಲರ ಜೊತೆ ಶೇರ್ ಮಾಡಿ. ನೀವು ಇವತ್ತೇ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು.